हाय फ्रेंड्स, वेलकम टू कन्नड़ शाले फैक्ट्स। इवत्तिन वीडियो दल्ली नावु बाह्याकाशद बग्गे 10 अद्भुत मत्तु आसक्तिदायक संगतिगळन्नु नोडोण। वीडियो तुंबा इंटरेस्टिंग मत्तु इन्फॉर्मेटिव आगिरुत्ते, सो एल्लू स्किप माडदे कोने तनक नोडि। हागे निविन्नु नम्म चानल न सब्स्क्राइब माडिल्ल अंद्रे ई कूडले सब्स्क्राइब माड्कोंडु सपोर्ट माडि। क्यूरियासिटी रोवर इंदु करियल्पडुव कार गात्रद ई रोवर आगस्ट 6, 2012 रंदु मंगल ग्रहद मेले सॉफ्ट लैंडिंग आयितु। आदरे इत्तीचेगे ई क्यूरियासिटी रोवर मंगल ग्रहद मेल्मे मेले पास आगुत्तिरुव मोडगळ अद्भुत दृश्यगळन्नु सेरे हिडिदिदे। क्यूरियासिटी मेल्भागक्के अटैच माडलाद क्यामेरागळिंद इदन्नु चित्रीकरिसलागिदे। 5 निमिषगळ ई क्लिप मंगल ग्रहद मोडगळन्नु स्पष्टवागि तोरिसुत्तिदे। मंगल ग्रहद ई फुटेज अन्न मार्च 19, 2021 रंदु सेरे हिडियलागिदे। हागे ई चित्रवन्न नार्थ कैरोलिना स्टेट यूनिवर्सिटी विज्ञानी डॉक्टर पौल बेर्ने शेर माडिदारे। नम्म भूमियिंद सुमारु 700 दशलक्ष लाइट इयर्स दूरदल्लि अगाधवाद गोलार्धद ओंदु प्रदेशविदे। अदर हेसरु द बोयटिस वॉयड्। इदन्ने द ग्रेट नथिंग अंत सह करितारे। ಈ ಬೋಯಿಟಿಸ್ ವೈಡಿನ ವ್ಯಾಸ ಸರಿಸುಮಾರು 330 ದಶಲಕ್ಷ ಲೈಟ್ ಇಯರ್ಸ್ ಇದೆ। ಅಂದ್ರೆ ಸೆಕೆಂಡ್ ಗೆ 3 ಲಕ್ಷ ಕಿಲೋಮೀಟರ್ ವೇಗದಿಂದ ಪ್ರಯಾಣಿಸೋ ಬೆಳಕು ಸಹ ಈ ಗ್ರೇಟ್ ನಥಿಂಗ್ ಅಲ್ಲಿ ಎಂಟರ್ ಆಗಿ ಎಕ್ಸಿಟ್ ಆಗೋದಿಕ್ಕೆ ಸುಮಾರು 330 ದಶಲಕ್ಷ ವರ್ಷಗಳ ಸಮಯ ಬೇಕು। ಹಾಗೆ 93 ಶತಕೋಟಿ ಲೈಟ್ ಇಯರ್ಸ್ ಅಲ್ಲಿ ವಿಸ್ತರಿಸಿರೋ ಈ ನಮ್ಮ ಪೂರ್ತಿ ಅಬ್ಸರ್ವೇಬಲ್ ಯೂನಿವರ್ಸ್ ನಲ್ಲಿ ಕೇವಲ ಈ ಬೋಯಿಟಿಸ್ ವೈಡ್ ಪ್ರದೇಶ ಮಾತ್ರ ಸುಮಾರು 0.27% ನಷ್ಟು ಸ್ಪೇಸ್ ನ ಆಕ್ರಮಿಸಿದೆ। ಈ ಪ್ರದೇಶ ಪೂರ್ತಿ ಗಾಢಾಂಧಕಾರದಲ್ಲಿರುತ್ತೆ। ಹಾಗೆ ಈ ಪ್ರದೇಶದಲ್ಲಿ ತುಂಬಾ ಕಡಿಮೆ ಗ್ಯಾಲಕ್ಸಿಗಳಿದ್ದು ಅಂದ್ರೆ ಕೇವಲ 2000 ಗ್ಯಾಲಕ್ಸಿಗಳಿದ್ದು ಆ ಒಂದೊಂದು ಗ್ಯಾಲಕ್ಸಿಗಳ ನಡುವಿನ ದೂರ ಸುಮಾರು 10 ದಶಲಕ್ಷ ಲೈಟ್ ಇಯರ್ಸ್ ಇದೆ ಅಂತೆ। ಗೈಸ್, ಇಲ್ಲಿ ಒಂದು ಲೈಟ್ ಇಯರ್ ಅಂದ್ರೆ 946000 ಕೋಟಿ ಕಿಲೋಮೀಟರ್ಸ್ ಅಂತ ನೆನಪಿರಲಿ। ಒಂದು ಮ್ಯಾಸಿವ್ ಸೂಪರ್ ಜೈಂಟ್ ನಕ್ಷತ್ರದ ಕೋರ್ ಕೊಲ್ಯಾಪ್ಸ್ ಆದಾಗ ಅದು ಒಂದು ನ್ಯೂಟ್ರಾನ್ ಸ್ಟಾರ್ ಆಗಿ ಬದಲಾಗುತ್ತೆ। ಇವು ತುಂಬಾ ಅಂದ್ರೆ ತುಂಬಾ ಬಿಸಿ ಮತ್ತು ಡೆನ್ಸ್ ಆಗಿರುತ್ತೆ। ವೆಲ್, ನಮ್ಮ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರೋ ನ್ಯೂಟ್ರಾನ್ ಸ್ಟಾರ್ RX J1856.5-3754 ಇದು ನಮ್ಮ ಭೂಮಿಯಿಂದ ಸುಮಾರು 400 ಲೈಟ್ ಇಯರ್ಸ್ ದೂರದಲ್ಲಿ ಕೊರೋನಾ ಆಸ್ಟ್ರಲಿಸ್ ಕನ್ಸ್ಟಿಲೇಷನ್ ಅಲ್ಲಿದೆ। ಇದನ್ನ 1992 ರಲ್ಲಿ ಕಂಡುಹಿಡಿದು ಅಧ್ಯಯನ ಮಾಡಲು ಶುರು ಮಾಡಿದ ನಮ್ಮ ವಿಜ್ಞಾನಿಗಳು 1996 ರಲ್ಲಿ ಇದೊಂದು ನ್ಯೂಟ್ರಾನ್ ಸ್ಟಾರ್ ಅಂತ ಕನ್ಫರ್ಮ್ ಮಾಡಿದರು। ಸುಮಾರು 1 ದಶಲಕ್ಷ ವರ್ಷಗಳ ಹಿಂದೆ ಒಂದು ಕ್ಯಾಂಪೇನಿಯನ್ ಸ್ಟಾರ್ ಸೂಪರ್ನೋವಾವಾಗಿ ಸ್ಫೋಟಗೊಂಡಾಗ ಇದು ಫಾರ್ಮ್ ಆಗಿದೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ। ಮೊದಲು ಈ ನ್ಯೂಟ್ರಾನ್ ಸ್ಟಾರ್ ನಮ್ಮ ಭೂಮಿಗೆ 150-200 ಲೈಟ್ ಇಯರ್ಸ್ ದೂರದಲ್ಲಿರಬಹುದೆಂದು ವಿಜ್ಞಾನಿಗಳು ಭಾವಿಸಿದರು। ಆದರೆ 2002 ರಲ್ಲಿ ಚಂದ್ರ ಎಕ್ಸ್ರೇ ಅಬ್ಸರ್ವೇಟರಿ ಇಂದ ಅಧ್ಯಯನ ಮಾಡಿದಾಗ ಇದು ನಮ್ಮ ಭೂಮಿಯಿಂದ ಸುಮಾರು 400 ಲೈಟ್ ಇಯರ್ಸ್ ದೂರದಲ್ಲಿದೆ ಎಂದು ಗೊತ್ತಾಯಿತು। ಟರ್ವೋಸ್ ಇದು ಶನಿ ಗ್ರಹಕ್ಕೆ ಸುಮಾರು 18 ದಶಲಕ್ಷ ಕಿಲೋಮೀಟರ್ಸ್ ದೂರದಿಂದ ಶನಿ ಗ್ರಹದ ಸುತ್ತ ಆರ್ಬಿಟ್ ಆಗ್ತಿರೋ ಒಂದು ಪ್ರೋಗ್ರೇಡ್ ಇರ್ರೆಗ್ಯುಲರ್ ಚಂದ್ರ। ಇದನ್ನ ಸೆಪ್ಟೆಂಬರ್ 23, 2000ನೇ ಇಸ್ವಿಯಲ್ಲಿ ಜೇಮ್ಸ್ ಗ್ಲಾಡ್ಮನ್ ಅನ್ನೋ ಕೆನಡಿಯನ್ ಆಸ್ಟ್ರೋನಮರ್ ಕಂಡುಹಿಡಿದರು। ಟರ್ವೋಸಿನ ವ್ಯಾಸ 15 ಕಿಲೋಮೀಟರ್ ಹಾಗೆ ಇದು ಲೈಟ್ ರೆಡ್ ಕಲರ್ ಅಲ್ಲಿ ಇರುತ್ತೆ। ಇದು ಶನಿ ಗ್ರಹದ ಗ್ಯಾಲಿಕ್ ಗ್ರೂಪ್ ಗೆ ಸೇರಿದ ಒಂದು ಇರ್ರೆಗ್ಯುಲರ್ ಸ್ಯಾಟಲೈಟ್। ನಮ್ಮಲ್ಲಿ ತುಂಬಾ ಜನಕ್ಕೆ ನಾಸಾ ಅಂದ್ರೆ ಏನು ಅಂತ ಸಂದೇಹವಿರುತ್ತೆ। ವೆಲ್, ನಾಸಾ ಅಂದ್ರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್। ಇದೊಂದು ಅಮೆರಿಕನ್ ಸ್ಪೇಸ್ ಏಜೆನ್ಸಿ। ಇದನ್ನ ಇಂದಿನಿಂದ ಸುಮಾರು 62 ವರ್ಷಗಳ ಹಿಂದೆ ಅಂದ್ರೆ ಜುಲೈ 23, 1958 ರಲ್ಲಿ ಸ್ಥಾಪಿಸಲಾಯಿತು। ಇದರ ಸ್ಪೇಸ್ ಪ್ರೋಗ್ರಾಮಿನ ಜವಾಬ್ದಾರಿಯನ್ನ ಯುಎಸ್ ಫೆಡರಲ್ ಗವರ್ನಮೆಂಟ್ ತಗೊಳ್ಳುತ್ತೆ। ಪ್ರಸ್ತುತ ನಾಸಾದಲ್ಲಿ 17,323 ಜನ ಕೆಲಸ ಮಾಡುತ್ತಿದ್ದಾರೆ। ಹಾಗೆ 2020 ರಲ್ಲಿ ನಾಸಾದ ಆನ್ಯುಯಲ್ ಬಜೆಟ್ ಬರೋಬ್ಬರಿ $22.62 billion। ಈ ನಾಸಾ ಸ್ಪೇಸ್ ಏಜೆನ್ಸಿ 3 ಪ್ರೈಮರಿ ಸ್ಪೇಸ್ ಪೋರ್ಟ್ಸ್ ನ ಹೊಂದಿದೆ। ಅಂದ್ರೆ ರಾಕೆಟ್ಸ್ ನ ಲಾಂಚ್ ಮಾಡುವ ಸೀ ಪೋರ್ಟ್ಸ್, ಅವು ಜಾನ್ ಎಫ್ ಕೆನಡಿ ಸ್ಪೇಸ್ ಸ್ಟೇಷನ್, ಕೇಪ್ ಕೆನವರಲ್ ಸ್ಪೇಸ್ ಸ್ಟೇಷನ್ ಮತ್ತು ವ್ಯಾಂಡೆನ್ಬರ್ಗ್ ಏರ್ ಫೋರ್ಸ್ ಬೇಸ್। ನಮ್ಮ ಭೂಮಿಯ ವಾತಾವರಣವು 78% ನೈಟ್ರೋಜನ್, 21% ಆಕ್ಸಿಜನ್, 0.9% ಆರ್ಗನ್, 0.1% ಅದರ್ ಗ್ಯಾಸಸ್ ಮತ್ತು ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ವಾಟರ್ ವೇಪರ್ ಮತ್ತು ನಿಯೋನ್ ಇಂದ ಕಂಪೋಸ್ ಆಗಿರುತ್ತೆ। ಸರಿ, ನಿಮಗೆ ಗೊತ್ತಾ, ಈ ನಮ್ಮ ಭೂಮಿಯ ವಾತಾವರಣವು ಒಟ್ಟು 7 ಲೇಯರ್ಸ್ ನ ಹೊಂದಿರುತ್ತೆ। ಅವು ದ ಟ್ರೋಪೋಸ್ಫಿಯರ್,
ಇದು ಭೂಮಿಯ ಮೇಲ್ಮೈಯಿಂದ 8 ರಿಂದ 14.5 ಕಿಲೋಮೀಟರ್ ಮೇಲೆವರೆಗೂ ವಿಸ್ತರಿಸಿರುತ್ತೆ. ನಂತರ ದ ಸ್ಟ್ರಾಟೋಸ್ಫಿಯರ್, ಇದು 50 ಕಿಲೋಮೀಟರ್ ಎತ್ತರದಲ್ಲಿರುತ್ತೆ. ನಂತರ ಓಜೋನ್ ಲೇಯರ್, ಇದು ಸಹ ಈ ಸ್ಟ್ರಾಟೋಸ್ಫಿಯರ್ ರೀಜನ್ ನಲ್ಲೇ ಬರುತ್ತೆ. ಹಾಗೆ ಮೀಸೋಸ್ಫಿಯರ್ 50 ರಿಂದ 85 ಕಿಲೋಮೀಟರ್ ಎತ್ತರದಲ್ಲಿರುತ್ತೆ. ಥರ್ಮೋಸ್ಫಿಯರ್ 90 ಕಿಲೋಮೀಟರ್ ಇಂದ 500 ಕಿಲೋಮೀಟರ್ ವರೆಗೂ ವಿಸ್ತರಿಸಿರುತ್ತೆ. ನಂತರ ಅಯನೋಸ್ಫಿಯರ್, ಇದು 500 ರಿಂದ 1000 ಕಿಲೋಮೀಟರ್ ಮೇಲೆವರೆಗೂ ವಿಸ್ತರಿಸಿರುತ್ತೆ. ಹಾಗೆ ಕೊನೆಯದಾಗಿ ಎಕ್ಸೋಸ್ಫಿಯರ್, ಇದು 1000 ರಿಂದ 10000 ಕಿಲೋಮೀಟರ್ ವರೆಗೂ ವಿಸ್ತರಿಸಿರುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಮಾರ್ಚ್ 14, 1879 ಜರ್ಮನಿಯಲ್ಲಿರೋ ಉಲ್ಮನೊ ಗ್ರಾಮದಲ್ಲಿ ಜನಿಸಿದರು. ಐನ್ಸ್ಟೈನ್ನ ಪೋಷಕರು ಜಾತ್ಯತೀತ ಮಧ್ಯಮ ವರ್ಗದ ಯಹೂದಿಗಳು. ಅವರ ತಂದೆ ಹರ್ಮನ್ ಐನ್ಸ್ಟೈನ್ ಮೂಲತಃ ಗರಿ ಮಾರಾಟಗಾರರಾಗಿದ್ದರು. ಆದರೆ ನಂತರ ಮಧ್ಯಮ ಯಶಸ್ಸಿನೊಂದಿಗೆ ಎಲೆಕ್ಟ್ರೋಕೆಮಿಕಲ್ ಕಾರ್ಖಾನೆಯನ್ನ ನಡೆಸುತ್ತಿದ್ದರು. ಐನ್ಸ್ಟೈನ್ನ ತಾಯಿ ಫಾರ್ಮರ್ ಪೌಲಿನ್ ಕೋಚ್, ಇವರು ಕುಟುಂಬವನ್ನ ನಡೆಸುತ್ತಿದ್ದರು. ಐನ್ಸ್ಟೈನ್ಗೆ ಒಬ್ಬ ಸಹೋದರಿನೂ ಸಹ ಇದ್ದಳು. ಆಕೆಯ ಹೆಸರು ಮಜಾ ಐನ್ಸ್ಟೈನ್. ನಮ್ಮಲ್ಲಿ ತುಂಬಾ ಜನಕ್ಕೆ ಆಟಮ್ಸ್ ಅಂದ್ರೆ ಏನು ಅಂತ ಸಂದೇಹವಿರುತ್ತೆ. ಸೊ ಈಗ ಸಿಂಪಲ್ ಆಗಿ ಆಟಮ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ. ಆಟಮ್ ಅಂದ್ರೆ ಆರ್ಡಿನರಿ ಮ್ಯಾಟರ್ ನಲ್ಲಿ ಕೆಮಿಕಲ್ ಎಲಿಮೆಂಟ್ ನ ಫಾರ್ಮ್ ಮಾಡೋ ಒಂದು ಸಣ್ಣ ಯೂನಿಟ್. ಪ್ರತಿಯೊಂದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮತ್ತು ಪ್ಲಾಸ್ಮಾ ನ್ಯೂಟ್ರಲ್ ಅಥವಾ ಅಯೋನೈಸ್ಡ್ ಆಟಮ್ಸ್ ಇಂದ ಕಂಪೋಸ್ ಆಗಿರುತ್ತೆ. ಈ ಆಟಮ್ಸ್ ತುಂಬಾ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ. ಅವುಗಳ ಸೈಜ್ 100 picometers ಇರುತ್ತೆ. ಇಲ್ಲಿ 100 picometers ಅಂದ್ರೆ 0.1 nanometer. ಹಾಗೆ 0.1 nanometer ಅಂದ್ರೆ 1×10⁻¹⁰ meter. ಆಟಮ್ ಪದದ ಅರ್ಥ ಅನ್ಡಿವೈಡೆಡ್ ಅಂತ. ಇದರಲ್ಲಿ 3 ಭಾಗಗಳಿರುತ್ತೆ. ಅವು ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಮತ್ತು ಎಲೆಕ್ಟ್ರಾನ್ಸ್. ಒಂದು ವೇಳೆ ನೀವು ಸ್ಪೇಸ್ ಲವರ್ ಆದ್ರೆ ಈಗ ನಾನು ಹೇಳೋ 5 ಸ್ಪೇಸ್ ಮೂವೀಸ್ ನ ಮಿಸ್ ಮಾಡದೆ ನೋಡಿ. ಅವು 2007 ಬಿಡುಗಡೆಯಾದ ಸನ್ಶೈನ್, 2009 ಬಿಡುಗಡೆಯಾದ ಮೂನ್, 2013 ಬಿಡುಗಡೆಯಾದ ಯುರೋಪಾ ರಿಪೋರ್ಟ್, 1968 ಬಿಡುಗಡೆಯಾದ 2001 ಎ ಸ್ಪೇಸ್ ಒಡಿಸಿ ಮತ್ತು 1997 ಬಿಡುಗಡೆಯಾದ ಕಾಂಟ್ಯಾಕ್ಟ್. ಈ ಚಿತ್ರದ ಮುಖ್ಯ ಉದ್ದೇಶ ಕೇವಲ ಒಂದು ರೇಡಿಯೋ ಸಿಗ್ನಲ್ ಮೂಲಕ ಅನ್ಯ ಲೋಕದ ಜೀವಿಗಳನ್ನ ಪತ್ತೆ ಹಚ್ಚೋದು ಹೇಗೆ ಅಂತ. ಗೈಸ್, ಈ ಚಿತ್ರಗಳೆಲ್ಲ ನಿಮ್ಗೆ ಅಮೆಜಾನ್ ಪ್ರೈಮ್ ಅಲ್ಲಿ ಸಿಗತ್ತೆ. ದ ಕ್ಯಾಟ್ಸೈ ನೆಬ್ಯುಲಾ, ಇದನ್ನ NGC 6543 ಅಂತ ಸಹ ಕರೀತಾರೆ. ಇದು ನಮ್ಮ ಭೂಮಿಗೆ ಸುಮಾರು 3,262 ಲೈಟ್ ಇಯರ್ಸ್ ದೂರದಲ್ಲಿ ಡ್ರಾಕೋ ಕನ್ಸ್ಟಿಲೇಷನ್ ಅಲ್ಲಿರೋ ಒಂದು ಪ್ಲಾನಿಟರಿ ನೆಬ್ಯುಲಾ. ಇದನ್ನ ಫೆಬ್ರವರಿ 15, 1786 ವಿಲಿಯಂ ಹರ್ಷೆಲ್ ಅನ್ನೋ ಜರ್ಮನ್ ಆಸ್ಟ್ರೋನಮರ್ ಕಂಡುಹಿಡಿದರು. ಇದೊಂದು ಸೆಂಟ್ರಲ್ ಹಾಟ್ ಪ್ಲಾನಿಟರಿ ನೆಬ್ಯುಲಾ. ಇದನ್ನ ನಮ್ಮ ವಿಜ್ಞಾನಿಗಳು ರೇಡಿಯೋ ಮತ್ತು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಸೆರೆ ಹಿಡಿದ ಎಕ್ಸ್ರೇ ವೇವ್ ಲೆನ್ಸ್ ಸಹಾಯದಿಂದ ಅಧ್ಯಯನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಫ್ಯಾಕ್ಟ್ ಏನಂದ್ರೆ, ಈ ಕ್ಯಾಟ್ಸಿ ನೆಬ್ಯುಲಾ ನೋಡೋದಿಕ್ಕೆ ಸೇಮ್ ಬೆಕ್ಕಿನ ಕಣ್ಣು ಆಕಾರದಲ್ಲಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.